ಹಾಯ್ ಸ್ನೇಹಿತರೆ, ನಮಸ್ತೆ, ವೆಲ್ಕಮ್ ಟು ಟ್ರಯಲ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಚಾರ್ಕೋಲ್ ಬಗ್ಗೆ ತಿಳ್ಕೊಳ್ಳೋಣ. ಚಾರ್ಕೋಲ್ ನಮ್ಮ ಫೇಸ್ಗೆ ಹಾಕಿದ್ರೆ ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆನಾ ಸ್ನೇಹಿತರೆ? ಓಕೆ. ಯಾಕೆಂದರೆ ನೋಡಿ, ನಾನು ಚಾರ್ಕೋಲ್ ಆಗಾಗ ಆಗ್ತಾ ಇರ್ತೀನಿ. ಫಸ್ಟು ನಾವು ಚಾರ್ಕೋಲ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಓಕೆನಾ ಸ್ನೇಹಿತರೆ? ಇವಾಗ ನೋಡಿ, ಚಾರ್ಕೋಲ್ ಬೇರೆ ಬೇರೆಯಿಂದ ನಮ್ಮ ಸ್ಕಿನ್ನ ನಾವು ನೀಟಾಗಿ ಗ್ಲೋ ಆಗಿ ಇಟ್ಕೋಬಹುದು. ಬಟ್ ಏನಾಗುತ್ತೆ ಅಂದ್ರೆ, ಬೇರೆ ಕಡೆ ಪಾರ್ಲರ್ಗೆ ಹೋದ್ರೆ ಎಷ್ಟು ದುಡ್ಡು ಹೋಗುತ್ತೆ ಹೇಳಿ? ಜಾಸ್ತಿ ದುಡ್ಡು ಹೋಗುತ್ತೆ. ಆಮೇಲೆ ಲೇಸರ್ ಮಾಡಿಸ್ಕೊಳ್ಳೋದ್ರಿಂದ 2,000-3,000 ರೂಪಾಯಿ ಬೇಕು ನಮ್ಮ ಸ್ಕಿನ್ನು ಗ್ಲೋ ಮಾಡ್ಕೊಳ್ಳಕ್ಕೆ. ಪಾರ್ಲರ್ಗೆ ಹೋದ್ರಂತೂ ಇದುವರೆಗೂ ನಾನು ಪಾರ್ಲರ್ಗೆ ಹೋಗಿಲ್ಲ, ಸೀರಿಯಸ್ಲಿ, ಹಂಗಾಗಿ ನನಗೆ ರೇಟ್ ಗೊತ್ತಿಲ್ಲ. ಓಕೆ, ಸೊ ನೋಡಿ, ನನ್ನ ಸ್ಕಿನ್ ಹೀಗಿದೆ. ನಾನು ವೀಕ್ಲಿ ಒಂದ್ಸರಿ ಇಲ್ಲ ಎರಡ್ಸರಿ ಚಾರ್ಕೋಲ್ ಹಾಕ್ತಾ ಇರ್ತೀನಿ. ಚಾರ್ಕೋಲ್ ಹಾಕಿಲ್ಲ ಅಂದ್ರೆ ನನ್ನ ಮುಖ ಏನಾಗುತ್ತೆ ಅಂದ್ರೆ ಕ್ಲೀನ್ ಇರಲ್ಲ, ಡಸ್ಟ್ ಇರುತ್ತೆ, ಆಮೇಲೆ ಗ್ಲೋ ಇರಲ್ಲ, ಡಲ್ ಇರುತ್ತೆ ಫೇಸು, ಆಮೇಲೆ ಟ್ಯಾನ್ ಆಗಿರುತ್ತೆ. ಟ್ಯಾನು, ಕ್ಲೀನು, ಗ್ಲೋ ಮನೆಯಲ್ಲೇ ಹೇಗ್ ಮಾಡ್ಕೋಬಹುದು ಅಂತ ಈ ಮೂರಕ್ಕೂ ಸೊಲ್ಯೂಷನ್ ಒಂದೇ, ಅದು ಚಾರ್ಕೋಲ್. ಕಾಣಿಸ್ತಿದ್ಯಾ? ಚಾರ್ಕೋಲ್ ಅಂದ್ರೆ ನಾನು ಇದನ್ನೇ ಕ್ರೀಮ್ ತಗೊಳ್ಳಿ ಅಂತ ಹೇಳ್ತಿಲ್ಲ, ಯಾಕಂದ್ರೆ ಈ ಒಂದು ವಿಡಿಯೋಸ್ ನಾನು ಪ್ರಮೋಷನ್ಗೋಸ್ಕರನು ಮಾಡ್ತಾ ಇಲ್ಲ ಸ್ನೇಹಿತರೆ. ಓಕೆನಾ? ಯಾವುದು ನಿಮ್ಗೆ ಮಾರ್ಕೆಟಲ್ಲಿ ಸುಮಾರು ಚಾರ್ಕೋಲ್ ಸಿಗುತ್ತೆ, ಹುಡುಗಿರಿದ್ರೆ ಹುಡುಗಿರು, ಹುಡುಗರು ಇದ್ರೆ ಹುಡುಗರು. ಓಕೆ, ಯುನಿಸೆಕ್ಸ್ ಚಾರ್ಕೋಲ್ಸ್ ಇರುತ್ತೆ, ನಿಮ್ ಇಷ್ಟ ಯಾವುದು ನಿಮ್ಗೆ ಇಷ್ಟ ಇರುತ್ತೆ ಅಂತಹ ಚಾರ್ಕೋಲ್ ನ ತಗೊಳ್ಳಿ. ಒಂದು ಸರಿ ನಾವು ಚಾರ್ಕೋಲ್ ಕ್ರೀಮ್ ನ ಬೈ ಮಾಡಿದ್ರೆ 300 ರೂಪೀಸ್ ಅಲ್ಲಿ ಎಷ್ಟು, ವಾರಕ್ಕೆ 1-2 ಸರಿ ಆದ್ರೆ ಎಷ್ಟು, 4-5 ತಿಂಗಳಂತೂ ಪಕ್ಕ. ನಾನಂತೂ 4-5 ತಿಂಗಳ ಯೂಸ್ ಮಾಡ್ತೀನಿ ಅದನ್ನ, ವಾರದಲ್ಲಿ 1-2 ಸರಿ ಹಾಕ್ತೀನಿ ಅಷ್ಟೇ. ಅದರಿಂದ ಏನಾಗುತ್ತೆ ಹೇಳಿ, ನಮ್ಮ ಸ್ಕಿನ್ ನೋಡಿ ಕ್ಲೀನ್ ಆಗಿರುತ್ತೆ, ಗ್ಲೋ ಇರುತ್ತೆ, ಮತ್ತೆ ಟ್ಯಾನ್ ಆಗುತ್ತೆ. ನಿಮಗೆ ಒನ್ ಟೈಮ್ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೊದಲು ಮುಖ ಹೇಗಿತ್ತು, ಇವಾಗ ಹೇಗಾಗಿದೆ. ಆಮೇಲೆ ಇನ್ನೊಂದು, ನಿಮ್ಮ ಮುಖನ ನೀವು ನೀಟಾಗಿ ಮೇಂಟೈನ್ ಮಾಡ್ತಿದ್ರೆ ಮಾತ್ರ ಈ ಚಾರ್ಕೋಲ್ಗಳಂತ ಕ್ರೀಮ್ಗಳನ್ನ ಹಾಕೊಳ್ಳಿ. ಮೇಂಟೈನ್ ಮಾಡಕ್ ಆಗಲ್ಲ ಅಂದ್ರೆ ಬೇಡ, ಯಾಕೆಂದ್ರೆ ಚಾರ್ಕೋಲ್ ಇಂದ ಕ್ಲೀನ್ ಆಗುತ್ತೆ, ಗ್ಲೋ ಆಗುತ್ತೆ, ಓಕೆ, ಟ್ಯಾನ್ ಫ್ರೀನು ಆಗುತ್ತೆ. ಇಲ್ಲ ಅಂತಲ್ಲ, ನೀವು ಚಾರ್ಕೋಲ್ ಹಾಕೊಂಡು ತಿರ್ಗಾ ನೀವು ಸೇಮ್ ಬಿಸಿಲಲ್ಲಿ ಹಾಗೆ ಓಡಾಡಿದ್ರೆ ನಿಮ್ಮ ಸ್ಕಿನ್ ತಿರ್ಗಾ ಸೇಮ್ ಆಗುತ್ತೆ ಅಲ್ವಾ. ಅದರಿಂದ ಬಚಾವ್ ಆಗ್ಬೇಕಂದ್ರೆ ನೀವು ಪ್ರೊಟೆಕ್ಟ್ ಮಾಡ್ಬೇಕಲ್ವಾ ನಿಮ್ಮ ಒಂದು ಸ್ಕಿನ್ನ. ಚಾರ್ಕೋಲ್ ಹೇಗ್ ಹಾಕ್ಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಓಕೆ, ಗೊತ್ತಿಲ್ಲಾರ್ದವ್ರಿಗೆ ಏನ್ ಗೊತ್ತಾ, ನಮ್ಮ ಬಿಯರ್ಡು, ಈ ನಮ್ಮ ಮೀಸಿ ಬಿಯರ್ಡು ಮತ್ತೆ ಈ ಐಬ್ರೋಗಳಿಗೆ ತಾಗ್ಲಾರ್ದಂಗೆ ಚಾರ್ಕೋಲ್ ನ ಹಾಕಿ. ಓಕೆನಾ ಸ್ನೇಹಿತರೆ? ಜಸ್ಟ್ ನೀವು ಒಂದ್ ಬಿಟ್, ಓಕೆ, ಬಂತ, ಜಸ್ಟ್ ಕಾಣಿಸ್ತಾ ಇದೆಯಾ? ಈ ತರ ನೀವು ನೀಟಾಗಿ ಹಾಕೊಳ್ಳಿ ಸ್ನೇಹಿತರೆ. ಓಕೆನಾ? ಕಾಣಿಸ್ತಿದ್ಯಲ್ಲ, ಇದು ನಿಮ್ಗೆ ಟೈಮ್ ಇತ್ತು ಅಂದ್ರೆ ಒಂದು 20-25 ನಿಮಿಷ ಬಿಡಿ, ಇಲ್ಲ ಅಂದ್ರೆ 10 ನಿಮಿಷ ಆದ್ರೂ ಬಿಡ್ಬೇಕಾಗತ್ತೆ. 10 ನಿಮಿಷದಲ್ಲಿ ನೀವು ನಿಮ್ಮ ಅದೇನಾಗುತ್ತೆ, ಚಾರ್ಕೋಲ್ ಡ್ರೈ ಆಗುತ್ತೆ, ನಿಮ್ಗೆ ಸೆನ್ಸ್ ಆಗುತ್ತೆ ಅವಾಗಲೇ ಎಲ್ಲೆಲ್ಲಿ ಡ್ರೈ ಆಗಿದೆ ಅಂತ. ಆಮೇಲೆ ಇದು ಕೈಗೆ ಹಿಂಗೆ ಹತ್ತಿದೆ ನೋಡಿ, ಇದು ಯಾವುದು ಕಲೆ ಕೂರಲ್ಲ, ಅದು ಡ್ರೈ ಆದ್ಮೇಲೆ ಅದು ಸಿಪ್ಪೆ ಸಮೇತ ಹೊರಟು ಈ ತರ ಕಿತ್ ಬಂದ್ಬಿಡುತ್ತೆ, ಒಂದು ಚೂರು ಕಲೆ ಹತ್ತಲ್ಲ. ಓಕೆನಾ? ನೋಡಿ, ಹಿಂಗ್ ತೊಳೆದ್ರು ಅದು ಹೋಗುತ್ತೆ ನೀಟಾಗಿ, ಕಲೆ ಆಗೆ ಕೂಡಲ್ಲ, ಹಸಿ ತೊಳೆದ್ರು ಹೋಗುತ್ತೆ, ತಲೆ ಕೆಡ್ಸ್ಕೋಬೇಡಿ. ಈ ತರ ಇರುತ್ತೆ ನೀಟಾಗಿ, ನಿಮ್ ಮುಖಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀವು ಹಾಕೋಬಹುದು. ಈ ಒಂದು ಸ್ಕಿನ್ ಏನಾಗುತ್ತೆ ಅಂದ್ರೆ ಗ್ಲೋ ಆಗುತ್ತೆ, ಕ್ಲೀನ್ ಆಗುತ್ತೆ, ಟ್ಯಾನ್ ಫ್ರೀ ಆಗುತ್ತೆ. ಒಂದ್ ಸ್ವಲ್ಪ ನೀವು ಏನಾದ್ರೂ ಬಿಸಿಲಿಂದ ಸುಟ್ಟಿದ್ರೆ ಅದು ಟ್ಯಾನ್ ಆಗುತ್ತೆ. ಈ ತರ ನೀವು ಮಾಡ್ತಾ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಟೈಮ್ ಓವರ್ ಆಗ್ತಾ ಇದೆ ಸ್ನೇಹಿತರೆ. ಓಕೆನಾ? ಸಿಗ್ತೀನಿ ಮತ್ತೆ ಹೊಸ ಒಂದು ಟಾಪಿಕ್ನ ಒಂದಿಗೆ. ನಿಮ್ಮ ಸ್ಕಿನ್ನ ಗ್ಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮ್ಗಳಿಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸ್ನೇಹಿತರೆ. ಸಿಗೋಣ, ಹಾಗೆ ಲೈಕ್ ಮಾಡಿ, ಬೇರೆಯವ್ರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಸ್ನೇಹಿತರೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ, ಟಾಟಾ, ಬಾಯ್.